ಎಲ್ಲರಿಗೂ ನಮಸ್ಕಾರ. ಕೆಮ್ಚಾಯ್ಗೆ ನಾನು ಛಾಯಾ, ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನನ್ನ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯವಾದಷ್ಟು ಕೆಮಿಸ್ಟ್ರಿ ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ ಮತ್ತು ರೂರಲ್ ಹುಡುಗರಿಗೆ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಅನಾಲಿಟಿಕಲ್ ಕೆಮಿಸ್ಟ್ರಿ ಅನ್ನೋ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ವೆರಿ ಬೇಸಿಕ್ ಅನಾಲಿಟಿಕಲ್ ಕೆಮಿಸ್ಟ್ರಿ ಟರ್ಮ್ಸ್ ಏನೇನಿದೆಯಲ್ಲ ಅಥವಾ ಪ್ರಿಕಾಷನ್ಸ್ ಏನಂತ ತೊಗೋಬೇಕು ಅದ್ರ ಬಗ್ಗೆ ಇವತ್ತು ಇನ್ಫಾರ್ಮೇಷನ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. MSDS ಅಂತ, ಮೆಟೀರಿಯಲ್ ಸೇಫ್ಟಿ ಡೇಟಾ ಶೀಟ್ ಆರ್ ಸೇಫ್ಟಿ ಡೇಟಾ ಶೀಟ್ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಆಲ್ರೆಡಿ ನಾನು 8 ವೀಡಿಯೋಸ್ ಅನಾಲಿಟಿಕಲ್ ಕೆಮಿಸ್ಟ್ರಿ ಬಗ್ಗೆ ಮಾಡಿದ್ದೀನಿ. ಸೊ ನೀವು ನನ್ನ ಪ್ಲೇಲಿಸ್ಟ್ಗೆ ಹೋಗಿ ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂತ ಕೊಟ್ಟರೆ ಎಲ್ಲನೂ ನಿಮಗೆ ಬರ್ತಾ ಹೋಗುತ್ತೆ, ನೀವು ಅದನ್ನೆಲ್ಲ ನೋಡ್ಕೋತಾ ಹೋಗ್ಬೋದು. ಪರ್ಟಿಕ್ಯುಲರ್ಲಿ ಇದು ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿದು ಫಸ್ಟ್ MSc ಸಿಲೆಬಸ್ ಏನಿದೆಯಲ್ಲ ಆ ಪೋರ್ಷನ್ಸ್ಗೆ ರಿಲೇಟೆಡ್ ಆಗಿರುವಂಥದ್ದು. ಬಟ್ ಇದು ಜನರಲ್ ಇನ್ಫಾರ್ಮೇಷನು, ಅದ್ರ ಬಗ್ಗೆ ನಾನು ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ಚಾಯ, ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ. ನಾವು MSDS ಅಂತಂದರೆ ಏನು ಅಂದರೆ ಮೆಟೀರಿಯಲ್ ಸೇಫ್ಟಿ ಡೇಟಾ ಶೀಟ್ ಅಂತ ಹೇಳ್ತೀವಿ. ಇಸ್ ಎ ವೆಲ್ ಆರ್ಗನೈಸ್ಡ್ ಡಾಕ್ಯುಮೆಂಟ್ ದಟ್ ಕಂಟೈನ್ಸ್ ಆಲ್ ದ ಇನ್ಫಾರ್ಮೇಷನ್ ಅಬೌಟ್ ಎ ಗಿವನ್ ಕೆಮಿಕಲ್. ಸೊ ಈಗ ನೀವು ಕೆಮಿಕಲ್ಸ್ನೆಲ್ಲ ಲ್ಯಾಬಲ್ಲಿ ಎಲ್ಲೋ ಒಂದು ಕಡೆಗೆ ಸ್ಟೋರ್ ರೂಮಲ್ಲಿ ಸ್ಟೋರ್ ಮಾಡ್ತಾ ಇದ್ದೀರಾ, ಆ ಸ್ಟೋರ್ ಮಾಡ್ತಾ ಇದ್ದಾಗ ಅದರದ್ದು ಇನ್ಫಾರ್ಮೇಷನ್ಸ್ ಎಲ್ಲ ನೀವೇನು ಮಾಡಬೇಕಾಗತ್ತೆ, ಮೆನ್ಷನ್ ಮಾಡಬೇಕಾಗತ್ತೆ, ಆ ಡಾಕ್ಯುಮೆಂಟ್ ರೂಪದಲ್ಲಿ ಅದನ್ನು ಇಡಬೇಕಾಗತ್ತೆ, ಲೀಗಲ್ ಫಾರ್ಮಾಲಿಟಿ ಪ್ರಕಾರ, ಲೀಗಲ್ ಇನ್ಫಾರ್ಮೇಷನ್ ಪ್ರಕಾರ ಅದನ್ನು ಇಡಬೇಕಾಗತ್ತೆ. ಅದಕ್ಕೆ ನಾವೇನಂತ ಹೇಳ್ತೀವಿ, MSDS ಅಂತ ಹೇಳ್ತೀವಿ. ಎಲ್ಲ ಲ್ಯಾಬ್ಗಳಲ್ಲಿ ಇರ್ಬೋದು. ಸೊ ಎಲ್ಲಿ ನೀವು ಕೆಮಿಕಲ್ಸ್ನ ಯೂಸ್ ಮಾಡ್ತಿರ್ತೀರಲ್ಲ ಆ ಎಲ್ಲ ಕಡೆಗೂ ಇಟ್ ಈಸ್ ಮಸ್ಟ್ MSDS ಇರುವಂಥದ್ದು ಬೇಕೇ ಬೇಕಾಗತ್ತೆ, ಇಟ್ಕೊಳ್ಳೇಬೇಕಾಗತ್ತೆ. ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರಲ್ಲ, ಆ ಕೆಲಸ ಮಾಡೋ ಕೆಮಿಸ್ಟ್ಗಳು ಯಾರ್ಯಾರು ಇದ್ದಾರೆ, ಆ ಕೆಲಸ ಮಾಡುವಂಥ ಲ್ಯಾಬ್ಗಳಲ್ಲಿ ಯಾವ ರೀತಿ ಕೆಮಿಕಲ್ಸ್ನ ಯೂಸ್ ಮಾಡ್ತಾರೆ, ಆ ಕೆಮಿಕಲ್ಸ್ನ ಹೇಗೆ ಯೂಸ್ ಮಾಡಬೇಕು, ಏನೇನು ಕೆಮಿಕಲ್ಸ್ ಇದೆ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಹೇಳುವಂಥ ಡಾಕ್ಯುಮೆಂಟ್ಗೆ, ಹೇಳುವಂಥ ಲೀಗಲ್ ಇನ್ಫಾರ್ಮೇಷನ್ಗೆ ನಾವು MSDS ಅಂತ ಹೇಳ್ತೀವಿ. ಮೆಟೀರಿಯಲ್ ಸೇಫ್ಟಿ ಡೇಟಾ ಶೀಟ್ ಅಂತ ಹೇಳ್ತಾರೆ. ವೆಲ್ ಆರ್ಗನೈಸ್ಡ್ ಆಗಿರಬೇಕದು. ಇಟ್ಸ್ ಅನ್ ಅನಲಾಗ್ ಫಾರ್ ದಿ ಮ್ಯಾನ್ಯುಯಲ್ ಇನ್ಸ್ಟ್ರೂಮೆಂಟ್ ಆರ್ ಎಕ್ವಿಪ್ಮೆಂಟ್ ಅರೆ ಸಾಫ್ಟ್ವೇರ್. ಈಗ ಯಾವುದೋ ಒಂದು ಸಾಫ್ಟ್ವೇರ್ಗೆ ಸಾಫ್ಟ್ವೇರ್ ಇರುತ್ತೆ, ಅದಕ್ಕೆ ಅದು ಹೆಸರಿಂದ ಹೇಳ್ತೀವಲ್ಲ, ಅದೇ ರೀತಿ ಆ ಕೆಮಿಕಲ್ಗೆ ತಂದೇ ಆದಂಥ ಒಂದು MSDS ಇರಬೇಕು. ಸೊ ಎಕ್ವಿಪ್ಮೆಂಟ್ಗೆ ನಾವು SOPಗಳನ್ನ ಬರಿತೀವಿ, ಇನ್ಸ್ಟ್ರೂಮೆಂಟ್ಗಳಿಗೆ ಹೇಗೆ ಅದನ್ನು ವರ್ಕೌಟ್ ಮಾಡಬೇಕು ಅಂತ ಬರಿತೀವಿ. ಆ ರೀತಿಯಾಗಿ ಕೆಮಿಕಲ್ಸ್ನ ನಾವು ಹೇಗೆ ಪ್ರಿಸರ್ವ್ ಮಾಡ್ಕೋಬೇಕು, ಹೇಗೆ ಸ್ಟೋರ್ ಮಾಡಬೇಕು, ಆ ಅಕಸ್ಮಾತ್ ಏನಾದರೂ ತೊಂದರೆ ಆಯಿತು ಅಂತಂದರೆ, ಹಜಾರ್ಡಸ್ ಆಯಿತು ಅಂತಂದರೆ ಅದನ್ನು ಹೇಗೆ ಪ್ರಿಕಾಷನ್ಸ್ ಮಾಡಬೇಕು. ಸೊ ಅದನ್ನೆಲ್ಲ ಹೇಳೋ ಅಂಥ ಇನ್ಫಾರ್ಮೇಷನ್, ಲೀಗಲ್ ಇನ್ಫಾರ್ಮೇಷನ್ ಏನಿದೆಯಲ್ಲ ಅದಕ್ಕೆ ನಾವು MSDS ಅಂತ ಹೇಳ್ತೀವಿ. ಇಟ್ ಇನ್ಕ್ಲೂಡ್ಸ್ ನೇಮ್, ಕಾಂಪೋಸಿಷನ್, ಹಜಾರ್ಡ್ಸ್, ಫಸ್ಟ್ ಏಡ್ ಮೆಷರ್ಸ್, ಫೈಟಿಂಗ್ ಮೆಷರ್ಸ್, ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿ ಪ್ರಾಪರ್ ಸ್ಟೆಪ್ ಟು ಬಿ ಟೇಕನ್ ವಿತ್ ದ ಸ್ಪಿಲ್ಸ್, ಹ್ಯಾಂಡ್ಲಿಂಗ್ ಆ್ಯಂಡ್ ಸ್ಟೋರೇಜ್, ಪರ್ಸನಲ್ ಪ್ರೊಟೆಕ್ಷನ್ ಟು ಬಿ ಯೂಸ್, ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್, ಇನ್ಫಾರ್ಮೇಷನ್ ಅಬೌಟ್ ದಿ ಸ್ಟೆಬಿಲಿಟಿ, ರಿಯಾಕ್ಟಿವಿಟಿ, ಟಾಕ್ಸಿಸಿಟಿ, ಡಿಸ್ಪೋಸಲ್, ಟ್ರಾನ್ಸ್ಪೋರ್ಟಿಂಗ್ ಆ್ಯಂಡ್ ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ಸ್. ಸೊ ಆ ಕೆಮಿಕಲ್ ಬಗ್ಗೆ ಏನೇನು ಇನ್ಫಾರ್ಮೇಷನ್ ಕೊಡೋಕ್ಕೆ ಸಾಧ್ಯನೋ ಅದೆಲ್ಲ ಇನ್ಕ್ಲೂಡ್ ಆಗಿರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, MSDS ಅಂತ ಅವರು ಕರಿತಾರೆ. ಹಾಗಾದರೆ ಈ MSDS-ನ ಯಾರು ಪ್ರಿಪೇರ್ ಮಾಡ್ತಾರೆ? ಈ ಕೆಮಿಕಲ್ಸ್ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ, ಆಲ್ ಕೆಮಿಕಲ್ಸ್ ದಟ್ ವಾಟ್ ವಿ ಆರ್ ಯೂಸಿಂಗ್ ದ ಲ್ಯಾಬ್ ಆರ್ ಹಜಾರ್ಡಿಯಸ್ ಅಂತಲೇ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ, ಅಥವಾ ಡೇಂಜರಸ್ ಗೂಡ್ಸ್ ಅಂತ ಅದನ್ನು ಕನ್ಸಿಡರ್ ಮಾಡ್ಕೊಳ್ತಾರೆ. ಸೊ ಅದನ್ನು ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತಾರಲ್ವ, ಅವರು ದೇ ಹ್ಯಾವ್ ಟು ಪ್ರೊವೈಡ್ ದಿ MSDS. ಸೊ ಪ್ರಿಪೇರ್ ದಿ MSDS ಫಾರ್ ಈಚ್ ಆಫ್ ದೇರ್ ಪ್ರಾಡಕ್ಟ್. ಸೊ ಅವ್ರು ಯಾವ್ಯಾವ ಪ್ರಾಡಕ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಪ್ರಾಡಕ್ಟ್ನೂ MSDS-ನ ಅವರು ಪ್ರೊವೈಡ್ ಮಾಡಬೇಕಾಗತ್ತೆ. ಜೊತೆಗೆ ಆ ಎಂಪ್ಲಾಯರ್ಸ್ಗೆ MSDS ಏನಿದೆಯಲ್ಲ, ಆ ಕೆಲಸ ಮಾಡುವಂಥ ಎಂಪ್ಲಾಯರ್ಸ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸು ಗೊತ್ತಿರಬೇಕಾಗತ್ತೆ. ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀವಿ, ಅದನ್ನು ಹೇಗೆ ಸ್ಟೋರ್ ಮಾಡಬೇಕು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಜೊತೆಗೆ ಅದನ್ನ ಒನ್ಸ್ ಇನ್ 5 ಇಯರ್ಸ್, ಈಗ ನಾವು ಏನೋ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡ್ಕೊಂಡಿದ್ವಿ, ಯಾವುದೋ ಒಂದು ಪ್ರಿಕಾಷನರಿ ಮೆಷರ್ ತೊಗೊಂಡಿದ್ವಿ, ಅದು ಆಫ್ಟರ್ 5 ಇಯರ್ಸು ಅದೇ ಇದೆಯಾ, ಚೇಂಜ್ ಆಗಿದೆಯಾ, ರಿವ್ಯೂ ಆಗಿದೆಯಾ, ರಿವರ್ಸ್ ಮಾಡಬೇಕಾ, ಅದನ್ನು ಮಾಡಿ ಅವ್ರು ಏನು ಮಾಡಬೇಕು, ಅಪ್ ಟು ಡೇಟ್ ಆ ಇನ್ಫಾರ್ಮೇಷನ್ಸ್ನ ಅವರು ಕೊಡ್ತಾ ಹೋಗಬೇಕಾಗತ್ತೆ. ಸೊ ಯಾರು ಅಂತ ಕೆಮಿಕಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಇಂಪೋರ್ಟ್ ಮಾಡ್ತಾರಲ್ಲ ಅಂಥವರೆಲ್ಲ ಇದು ಮಾಡಬೇಕಾಗತ್ತೆ. ಹಾಗಾದರೆ ಈ ಮೆಟೀರಿಯಲ್ ಡೇಟಾ ಶೀಟ್ ಇನ್ಕ್ಲೂಡ್ ಏನು ಇನ್ಕ್ಲೂಡ್ ಆಗಿರುತ್ತೆ, ಇಟ್ ಅದು ಏನು ಕೊಡುತ್ತಲ್ಲ ಇನ್ಫಾರ್ಮೇಷನು, ಅದು ಫಿಸಿಕಲ್ಲು ಕೆಮಿಕಲ್ ಪ್ರಾಪರ್ಟೀಸ್, ಇಟ್ ಶುಡ್ ಇನ್ಕ್ಲೂಡ್ ಬೋತ್ ದ ಇನ್ಫಾರ್ಮೇಷನ್ ಬರ್ತೀವಿ, ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಎಲ್ಲನೂ ಅದ್ರ ಬಗ್ಗೆ ಇರಬೇಕಾಗತ್ತೆ. ಅದರಲ್ಲಿ ಏನಿರುತ್ತೆ ಅಂದರೆ ಸ್ಪೆಸಿಫಿಕ್ ಕೆಮಿಕಲ್ ಐಡೆಂಟಿಟಿ, ಸೊ ಅದರದ್ದು ಕಾಮನ್ ನೇಮ್ ಏನಿದೆ, IUPAC ನೇಮ್ ಏನಿದೆ, ಅದರ ಮಾಲಿಕ್ಯುಲರ್ ಫಾರ್ಮುಲಾ ಏನಿದೆ, ಮಾಲಿಕ್ಯುಲರ್ ವೇಟ್ ಏನಿದೆ, ಅದರದ್ದು ಡೆನ್ಸಿಟಿ ಏನಿದೆ, ಈ ಥರದ್ದೆಲ್ಲ ಇನ್ಫಾರ್ಮೇಷನ್ನು ಇರಬೇಕಾಗತ್ತೆ. ಕೆಮಿಕಲ್ ಹಜಾರ್ಡ್ಸ್,
ಆ ಕೆಮಿಕಲ್ಸ್ದು ಯಾವ್ಯಾವ ರೀತಿಯಾಗಿ ಅಜಾರ್ಡ್ ಇರ್ಬೋದು, ಫ್ಲೇಮಬಿಲಿಟಿ, ಅದು ಹೈಲಿ ಫ್ಲೇಮಬಲ್ಲ, ನಾನ್ ಫ್ಲೇಮಬಲ್ಲ, ಅದಕ್ಕೆಲ್ಲ ತಂದೆ ಆದಂಥ ಇಮೇಜಸ್ ಇದೆ. ಆ ಇಮೇಜಸ್ ಅಂದರೆ ಹಾಕಿರ್ಬೋದು ಅಥವಾ ವರ್ಡಲ್ಲಿ ಬೇಕಾದ್ರೂ ಹಾಕಿರ್ಬೋದು. ಹೌ ರಿಯಾಕ್ಟಿವ್ ಈಸ್ ದಟ್, ಎಕ್ಸ್ಪ್ಲೋಸಿವ್ನೆಸ್ ಇದೆಯಾ, ಅದರದ್ದು ಇನ್ಫಾರ್ಮೇಷನ್ಸ್ ಎಲ್ಲ ಇರಬೇಕಾಗತ್ತೆ. ಜೊತೆಗೆ ಹೆಲ್ತ್ ಅಜಾರ್ಡ್ ರಿಲೇಟೆಡ್ ಟು ಇಟ್, ಟಾಕ್ಸಿಟಿ ಹೇಗಿದೆ, ಕಾರ್ಸಿನೋಜೆನಿಸಿಟಿ ಅಂದರೆ ವೆದರ್ ಇಸ್ ಕ್ಯಾನ್ಸರ್ ಕಾಸಿಂಗ್ ಆರ್ ನಾಟ್ ಅಂತಾನ, ಇರಿಟಬಿಲಿಟಿ ಆಗುತ್ತಾ, ನ್ಯೂರೋಟಾಕ್ಸಿಸಿಟಿ ಆಗುತ್ತಾ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇರಬೇಕಾಗತ್ತೆ. ಮ್ಯಾನುಫ್ಯಾಕ್ಚರ್ಸ್ ನೇಮು, ಅವ್ರ ಅಡ್ರೆಸ್ ಇರಬೇಕಾಗತ್ತೆ. ಅಜಾರ್ಡಿಯಸ್ ಇಂಗ್ರೀಡಿಯೆಂಟ್ಸ್ ಏನಾದರೂ ಇದ್ದರೆ ಅದು ಯಾವುದಿದೆ ಅಂತ ಅವ್ರು ಮೆನ್ಷನ್ ಮಾಡಬೇಕಾಗತ್ತೆ. ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸು, ಮೆಲ್ಟಿಂಗ್ ಪಾಯಿಂಟು, ಬಾಯ್ಲಿಂಗ್ ಪಾಯಿಂಟು, ವೇಪರ್ ಪ್ರೆಷರು, ಅದೆಲ್ಲ ಹೇಳಬೇಕಾಗತ್ತೆ. ಸ್ಟೋರೇಜ್ ಆ್ಯಂಡ್ ಹ್ಯಾಂಡ್ಲಿಂಗ್ ಆಫ್ ದಿ ಪ್ರೊಸೀಜರ್, ಅದನ್ನು ಯಾವ ರೀತಿ ಸ್ಟೋರ್ ಮಾಡಬೇಕು, ರೂಮ್ ಟೆಂಪ್ರೇಚರ್ ಸ್ಟೋರ್ ಮಾಡಬೇಕಾ, ಲೋಯರ್ ಟೆಂಪ್ರೇಚರ್ ಸ್ಟೋರ್ ಮಾಡಬೇಕಾ, ಹಾರ್ಟ್ ಪೊಸಿಷನಲ್ಲಿ ಇಡಬೇಕಾ, ಬ್ರೌನ್ ಬಾಟಲ್ಸಲ್ಲಿ ಸ್ಟೋರ್ ಮಾಡಬೇಕಾ, ಹಾಗೆ ತಂದೆ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನು ನೀವು ಅದ್ರ ಮೇಲೆ MSDS ಅಲ್ಲಿ ಇರಬೇಕಾಗತ್ತೆ. ಆಮೇಲೆ ಲೀಕ್ ಆದರೆ, ಸ್ಪಿಲ್ ಆದರೆ ಡಿಸ್ಪೋಸಲ್ ಹೇಗೆ ಮಾಡ್ಕೊಳ್ಳೋವಂಥದ್ದು, ಎಮರ್ಜೆನ್ಸಿ ಫಸ್ಟ್ ಏಡ್ ಪ್ರೊಸೀಜರ್ಸ್ ಏನು, ಆಮೇಲೆ ಎಕ್ಸ್ಪೋಷರ್ ಲಿಮಿಟ್ಸ್. ನಾವು ಎಕ್ಸ್ಪೋಷರ್ ಲಿಮಿಟ್ನ ಕನ್ಸಿಡರ್ ಮಾಡಿಕೊಂಡ್ರೆ ನಾವೇನಂತ ಹೇಳ್ತೀವಿ ಅಂದರೆ PEL ಅಂತ ಹೇಳ್ತೀವಿ, STEL ಅಂತ ಹೇಳ್ತೀವಿ, IDLH ಅಂತ ಹೇಳ್ತೀವಿ. ದೀಸ್ ಆರ್ ದಿ ಎಕ್ಸ್ಪೋಷರ್ ಲೇಬಲ್ಸ್, ಯಾವ್ಯಾವ ಥರದ ಎಕ್ಸ್ಪೋಷರ್ ಲಿಮಿಟ್ ಏನಿದೆಯಲ್ಲ ಅದಕ್ಕೆ ನಾವು ಹೇಳ್ತಾ ಹೋಗ್ತೀವಿ. ಎಕ್ಸ್ಪೋಷರ್ ಲಿಮಿಟ್ ಆರ್ ದಿ ಲೀಗಲ್ ಲಿಮಿಟ್ಸ್ ಸೆಟ್ ಬೈ ದಿ OSHA ಇನ್ ವಿಚ್ ದ ಎಂಪ್ಲಾಯರ್ಸ್ ಕ್ಯಾನ್ ಬಿ ಎಕ್ಸ್ಪೋಸ್ ಟು ಎ ಕೆಮಿಕಲ್ ಆರ್ ಫಿಸಿಕಲ್ ಸಬ್ಸ್ಟೆನ್ಸಸ್ ಇನ್ ದೇರ್ ವರ್ಕ್ ಎನ್ವೈರನ್ಮೆಂಟ್. ಈಗ ಕೆಮಿಕಲ್ಸ್ ಇರುವಂಥ ಜಾಗಗಳಲ್ಲಿ ಮ್ಯಾನುಫ್ಯಾಕ್ಚರ್ ಇರ್ಬೋದು, ಪ್ಯಾಕೇಜಿಂಗ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಅಲ್ಲೆಲ್ಲೆಲ್ಲಿ ಯಾರ್ಯಾರು ಕೆಲಸ ಮಾಡ್ತಿರ್ತಾರಲ್ಲ ಆ ಕೆಲಸ ಮಾಡೋರ್ದು ಹೆಲ್ತ್ ನಾವು ಬಿಕಾಸ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಆಲ್ ದೀಸ್ ಕೆಮಿಕಲ್ಸ್ ಆಸ್ ಅಜಾರ್ಡಿಯಸ್ ಅಂತಲೇ ನಾವು ಕನ್ಸಿಡರ್ ಮಾಡೋದಕ್ಕೋಸ್ಕರ. ಸೊ ಆ ವರ್ಕ್ ಪ್ಲೇಸಲ್ಲಿ ಯಾವ ಲಿಮಿಟಲ್ಲಿ ಯಾವ ಅಮೌಂಟಲ್ಲಿ ಎಕ್ಸ್ಪೋಷರ್ ಆಗ್ಬೋದು ಅವರು ಅದನ್ನು ಹೇಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಎಕ್ಸ್ಪೋಷರ್ ಲಿಮಿಟ್ಸ್ ಅಂತ ಹೇಳ್ತೀವಿ. ಸೊ OSHA ಅಂತ ಏನಂತ ಅಂದರೆ ಅದು ದ ಅಕೇಷನಲ್ ಸೇಫ್ಟಿ ಆ್ಯಂಡ್ ಹೆಲ್ತ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀವಿ. ಇಟ್ಸ್ ಅ ಲಾರ್ಜ್ ರೆಗ್ಯುಲೇಟರಿ ಏಜೆನ್ಸಿ ಇನ್ ಅಮೆರಿಕಾ, USA ಇರುತ್ತೆ. ಸೊ ಅದನ್ನು ಮೆಜಾರಿಟಿ ಆಫ್ ದಿ ಕಂಟ್ರೀಸ್ ಅದನ್ನು ಫಾಲೋ ಮಾಡ್ತಾ ಹೋಗ್ತವೆ. ಅದರ ಪ್ರಕಾರ PEL ಅಂತ ಹೇಳ್ತಾರೆ ಅಥವಾ REL ಅಂತ ಹೇಳ್ತಾರೆ, ಪರ್ಮಿಸಬಲ್ ಎಕ್ಸ್ಪೋಷರ್ ಲಿಮಿಟ್ ಅಂತ ಹೇಳ್ತೀವಿ, ಶಾರ್ಟ್ ಟರ್ಮ್ ಎಕ್ಸ್ಪೋಷರ್ ಲಿಮಿಟ್ ಅಂತ ಹೇಳ್ತೀವಿ, STEL ಅಂತ ಹೇಳ್ತೀವಿ, ಇಮಿಡಿಯೆಟ್ಲಿ ಡೇಂಜರಸ್ ಟು ದಿ ಲೈಫ್ ಆ್ಯಂಡ್ ಹೆಲ್ತ್ ಎಕ್ಸ್ಪೋಷರ್ ಲಿಮಿಟ್ ಅಂತ ಹೇಳ್ತೀವಿ, IDLH ಅಂತ ಹೇಳ್ತಾರೆ. ಅಂದರೆ ಏನು, ಯಾವುದೇ ಒಬ್ಬ ಮನುಷ್ಯ ವರ್ಕ್ ಪ್ಲೇಸಲ್ಲಿ ಈ ಕೆಮಿಕಲ್ಸ್ಗೆ ವಿತ್ ವಾಟ್ ಅಮೌಂಟ್ ಅದು ಅವರು ಎಕ್ಸ್ಪೋಸ್ ಆಗ್ಬೋದು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಲಿಮಿಟ್, ಎಕ್ಸ್ಪೋಷರ್ ಲಿಮಿಟ್ ಅಂತ ಹೇಳ್ತೀವಿ. ಸೊ ನಿಮಗೆ ಪರ್ಮಿನೇಬಲ್ ಎಕ್ಸ್ಪೋಷರ್ ಲಿಮಿಟ್ ಅಂತ ಏನು ಹೇಳ್ತೀವಿ ಅಥವಾ ರೆಕಮೆಂಡೆಡ್ ಎಕ್ಸ್ಪೋಷರ್ ಲಿಮಿಟ್ ಅಂತ ಏನು ಕರಿತೀವಿ, ದಿಸ್ ಇಸ್ ಅ ಅಮೌಂಟ್ ಆಫ್ ಕೆಮಿಕಲ್ ದಟ್ ಹ್ಯಾಸ್ ದ ಪರ್ಸನ್ ಕ್ಯಾನ್ ಬಿ ಟಾಲರೇಟಬಲ್ ಟು ಅಬೌಟ್ 8 hours ಬಿಫೋರ್ ಇಟ್ ಕಾಸಸ್ ಎನಿಥಿಂಗ್ ಹಾರ್ಮ್. ಸೊ ಅದು ಹಾರ್ಮ್ ಮಾಡಬೇಕು ಆ ಕೆಮಿಕಲ್ಲು ಅಂತಂದರೆ ಪರ್ಮಿಬಲ್ ಲಿಮಿಟಲ್ಲಿ ಏನು ಹೇಳುತ್ತೆ ಅಂತಂದರೆ, ಇಫ್ ಇಟ್ ಇಸ್ ಮೋರ್ ದ್ಯಾನ್ 8 hours ಆ ಮನುಷ್ಯ ಇನ್ ಎ ಲೋಯರ್ ಕಾನ್ಸಂಟ್ರೇಷನ್ಲಿ ಅದಕ್ಕೆ ಎಕ್ಸ್ಪೋಸ್ ಆಗ್ತಾ ಇದ್ದರೆ ಇನ್ ಹಿಸ್ ವರ್ಕಿಂಗ್ ಪ್ಲೇಸ್, ಆವಾಗ ಅದಕ್ಕೆ ನಾವೇನಂತ ಕರಿತೀವಿ ಪರ್ಮಿಸಬಲ್ ಎಕ್ಸ್ಪೋಸ್ ಲಿಮಿಟ್ ಅಂತ ಹೇಳ್ತೀವಿ. ಅಂದರೆ 8 hours ತನಕನೂ ಅವನು ಬೇರ್ ಮಾಡ್ಕೊಳ್ಬೋದು, ಅಂದರೆ ಆ ಟಾಕ್ಸಿಸಿಟಿನ ತೊಗೊಳ್ಳೋದು, ಆ ಫ್ಯೂಮ್ಸ್ನ ಇನ್ನೇನು ಮಾಡ್ಕೊಳ್ಳೋದು ಅಂಥದಕ್ಕೆ ನಾವೇನಂತ ಕರಿತೀವಿ PEL ಅಂತ ಹೇಳ್ತಾರೆ. ಪ್ರತಿಯೊಂದು ಕೆಮಿಕಲ್ಸ್ಗೂ ತಂದೇ ಆದಂಥ PEL ಇರ್ಬೋದು ಅಥವಾ REL ಮೆನ್ಷನ್ ಮಾಡಿರ್ತಾರೆ. ಅದು ಏನು ಹೇಳುತ್ತೆ ಅಂದರೆ ವಿ ಕ್ಯಾನ್ ಇನ್ಹೇಲ್ ದೋಸ್ ಫ್ಯೂಮ್ಸ್ ಆರ್ ವಿ ಕ್ಯಾನ್ ಹ್ಯಾಂಡಲ್ ವಿತ್ ದೋಸ್ ಕೆಮಿಕಲ್ಸ್ ಅಪ್ ಟು 8 hours ಇನ್ ಎ ಸ್ಮಾಲರ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಸೊ ಅದೇ ಥರ ಶಾರ್ಟ್ ಟರ್ಮ್ ಎಕ್ಸ್ಪೋಷರ್ ಲಿಮಿಟ್ ಅಂತ ಏನು ಹೇಳ್ತೀವಿ, ಇದು ಏನಂದರೆ ದಿಸ್ ಅಮೌಂಟ್ ಆಫ್ ದಿ ಕೆಮಿಕಲ್ಸ್ ದಟ್ ಎ ಪರ್ಸನ್ ಕ್ಯಾನ್ ಬಿ ಎಕ್ಸ್ಪೋಸ್ಡ್ ಆರ್ ಫಾರ್ ಅಬೌಟ್ 15 minutes. ಈ ಕೆಮಿಕಲ್ಸು 15 minutes ತನಕ ನೀವು ಎಕ್ಸ್ಪೋಸ್ ಆಗ್ಬೋದು. 15 ಜಾಸ್ತಿ ಆಯಿತು ಅಂದರೆ ಇಟ್ ಮೇ ಲೀಡ್ಸ್ ಟು ಸಮ್ ಹೆಲ್ತ್ ಅಜಾರ್ಡ್ಸ್ ಇರ್ಬೋದು, ಹೆಲ್ತ್ ಇಂಪ್ಯಾಕ್ಟ್ ಮೇಲೆ ಬರ್ತಾ ಹೋಗುತ್ತೆ. ಅದೇ ಥರ ಕೆಲವೊಂದಿದೆ ಇಮಿಡಿಯೇಟ್ಲಿ ಡೇಂಜರಸ್ ಟು ದಿ ಲೈಫ್ ಆ್ಯಂಡ್ ಹೆಲ್ತ್ ಎಕ್ಸ್ಪೋಷರ್ ಲಿಮಿಟ್ ಅಂತ ಹೇಳ್ತೀವಿ, IDLH ಅಂತ ಹೇಳ್ತೀವಿ. ಇದೇ ಅಂದರೆ ಇದು ಇಮಿಡಿಯೇಟ್ಲಿ ಎಕ್ಸ್ಪೋಸ್ ಆಗ್ತಾ ಇದ್ದಂಗೆ ಇಟ್ ಮೇ ಲೀಡ್ ಟು ಡೆತ್. ಸೊ ನಮ್ಮ ಕೆಮಿಕಲ್ಸ್ ಮೇಲೆ ಎಕ್ಸ್ಪೋಷರ್ ಲಿಮಿಟ್ ಯಾವುದಿರುತ್ತೆ, PEL ಇರುತ್ತೆ, STEL ಇರುತ್ತೆ ಅಥವಾ IDLH ಇರುತ್ತೆ. PEL ಇದೆ ಅಂದರೆ ವಿ ಕ್ಯಾನ್ ವರ್ಕ್ ವಿತ್ ದಟ್ ಕೆಮಿಕಲ್ ಫಾರ್ ಅಬೌಟ್ 8 hours. ಆ ಥರ STEL ಏನಾದರೂ ಇತ್ತು ಅಂದರೆ ಮ್ಯಾಕ್ಸಿಮಮ್ 15 minutes ಮಾಡ್ಬೋದು, ಅದ್ರ ಮೇಲೆ ಮಾಡೋಕ್ಕಾಗಲ್ಲ. ಆ ಥರ IDLH ಅಂತ ಇತ್ತು, ವಿ ಹ್ಯಾವ್ ಟು ಟೇಕ್ ಮ್ಯಾಕ್ಸಿಮಮ್ ಪ್ರಿಕಾಷನ್ ಟು ವರ್ಕ್ ವಿತ್ ದಟ್ ಪರ್ಟಿಕ್ಯುಲರ್ ಕೆಮಿಕಲ್. ಫಾರ್ ಎಕ್ಸಾಂಪಲ್ PEL ಆಫ್ ಪರ್ಮೇಬಲ್ ಎಕ್ಸ್ಪೋಷರ್ ಲಿಮಿಟ್ ಆಫ್ 0.5 PPM
with respect to TWA with 15 minutes short term exposure limit of 1 ppm for chlorine. ಈಗ ನಾನು 1 ppm ಕ್ಲೋರಿನ್ನ ತೊಗೊಂಡಿದ್ದೀನಿ ಅಂತಂದರೆ ಅದರದ್ದು 15 ಮಿನಿಟ್ಸ್ ತನಕ ನಾನು ಟಾಲರೇಟ್ ಮಾಡ್ಕೋಬೋದು ವಿತ್ ಡಬ್ಲ್ಯೂ ಹೆಚ್ ಎ ಅಂತ ಹೇಳ್ತೀವಿ, ಟೈಮ್ ವೇಯ್ಡ್ ಆವರೇಜ್ ಅಂತ ಹೇಳ್ತಾರೆ, ಅದ್ರ ಪ್ರಕಾರ ನಾವು ಹೇಳ್ತಾ ಹೋಗ್ತೀವಿ. ಅದೇ ಥರ ನೀವು ರೆಕಮೆಂಡೆಡ್ ಪಿ ಎಲ್ ಫಾರ್ ಅಸಿಟೋನ್ ಈಸ್ 250 ppm ಆವರೇಜ್ ಓವರ್ 10 hours ಆಫ್ ವರ್ಕ್ ಶಿಫ್ಟ್. 10 ವರ್ಷ 250 ppm ತನಕನೂ ಇದ್ದರೆ ಎಕ್ಸ್ಪೋಸ್ ಆದ್ರೂ 10 hours ವರ್ಕ್ ಪ್ಲೇಸ್ ಮಾಡಿದ್ರು ದಟ್ ಇಸ್ ಅ ಪರ್ಮಿಯಬಲ್ ಎಕ್ಸ್ಪೋಷರ್ ಲಿಮಿಟ್ ಅಂತ ಕನ್ಸಿಡರ್ ಮಾಡ್ಕೊಳ್ತಾರೆ. ಅದೇ ಥರ ನೀವು ಇದನ್ನ ತೊಗೊಂಡ್ರೆ ಬ್ರೋಮಿನ ತೊಗೊಂಡ್ರೆ 0.1 ppm ಫಾರ್ 8 hours ಅಂತ ಹೇಳ್ತಾರೆ. ಅದೇ ಥರ ನೀವು ಬೆನ್ಸಿನ ತೊಗೊಂಡ್ರೆ 10 ppm ಫಾರ್ 10 hours ಅಂತ ಫಾರ್ 8 hours ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀವು ಆ ಕೆಮಿಕಲ್ಸ್ನ ಎಕ್ಸ್ಪೋಷರ್ ಎಷ್ಟು ಟೈಮ್ ತನಕ ಮಾಡ್ಕೋಬೋದು, ಅದಕ್ಕಿಂತ ಜಾಸ್ತಿ ಆದಾಗತ್ತೆ ಇಟ್ ಲೀಡ್ಸ್ ಟು ಮೆನಿ ಅದರ್ ಪ್ರಾಬ್ಲಮ್ಸ್ ಅಜರ್ಟ್ಸ್ ಆಗ್ಬೋದು. ಎಗೇನ್ ಈಗ ಅಲ್ಲಿ ಅಜಾರ್ಟ್ಸ್ಗಳನ್ನ ಮೆನ್ಷನ್ ಮಾಡಿರ್ತಾರೆ ಎಮ್ ಎಸ್ ಡಿ ಎಸ್ ಅಲ್ಲಿ, ಅದು ಏನಿರ್ತದೆ ಅಂದರೆ ಹೆಲ್ತ್ ಅಜಾರ್ಟ್ಸ್ ಇರ್ಬೋದು. ಸ್ಕಿನ್ ಕಾಂಟ್ಯಾಕ್ಟ್ ಆದರೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಸ್ಕಿನ್ ಕಾಂಟ್ಯಾಕ್ಟ್ ವಿತ್ ಅ ಸ್ಟ್ರಾಂಗ್ ಆ್ಯಸಿಡ್ ವಿಲ್ ಕಾಸ್ ಬರ್ನ್. ಅದೇ ಥರ 5 hazards, ಪ್ರೊಪೀನ್ ಬರ್ನ್ಸ್ ವೆರಿ ಈಸಿಲಿ ಆ್ಯಂಡ್ ಮೇ ಎಕ್ಸ್ಪ್ಲೋಡ್. ಸೊ ನಾವು ಪ್ರೊಪೀನ್ ಏನಾದರೂ ಯೂಸ್ ಮಾಡ್ತಾ ಇದ್ದರೆ ಫೈರ್ ಅಜಾರ್ಡ್ ಇರೋಂಥ ಸಿಂಬಲ್ ಇರುತ್ತೆ, ಅದನ್ನು ನೋಡಿಕೊಂಡು ಕಡಿಮೆ ಟೆಂಪ್ರೇಚರ್ಗೆ ನಾವು ಅದನ್ನು ಹೀಟ್ ಮಾಡಬೇಕಾಗುತ್ತೆ. ಸ್ಟ್ರಾಂಗಾಗಿ ಹೀಟ್ ಮಾಡಿದ್ರೆ ಏನಾಗುತ್ತೆ, ಇಟ್ ಮೇ ಎಕ್ಸ್ಪ್ಲೋಡ್. ಅದನ್ನೆಲ್ಲ ನಾವು ನೋಡ್ಕೋಬೇಕಾಗತ್ತೆ. ರಿಯಾಕ್ಟಿವಿಟಿ ಅಜಾರ್ಡ್ಸ್, ಮಿಕ್ಸಿಂಗ್ ಆಫ್ ಅಮೋನಿಯಾ ಆ್ಯಂಡ್ ಹೌಸ್ಹೋಲ್ಡ್ ಬ್ಲೀಚ್ ವಿಲ್ ರಿಟರ್ನ್ ದಿ ರಿಲೀಸ್ ಆಫ್ ಹಾರ್ಮ್ಫುಲ್ ಗ್ಯಾಸಸ್. ಸೊ ಅದಕ್ಕೆ ಹಾಗಾಗಿ ಅವೆರಡನ್ನು ನಾವು ಮಿಕ್ಸ್ ಮಾಡ್ಬಾರ್ದು. ಮಿಕ್ಸ್ ಮಾಡಲೇಬೇಕು ಅನ್ನೋಂಗಿದ್ರೆ ವಿ ಹ್ಯಾವ್ ಟು ಟೇಕ್ ಎ ಪ್ರಾಪರ್ ಪ್ರಿಕಾಷನ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಡೂ ಇಟ್. ಸೊ ಅದನ್ನು ಆ ಬಾಟ್ಲ್ಗಳ ಮೇಲೆ ಅಥವಾ ಎಮ್ ಎಸ್ ಡಿ ಎಸ್ ಅಲ್ಲಿ ಅದನ್ನು ಮೆನ್ಷನ್ ಮಾಡಿರ್ತಾರೆ. ಇನ್ ಅಡಿಷನ್ ದ ಇಂಟರ್ನ್ಯಾಷನಲ್ ಫಾರ್ಮೆಟ್ ಎಮ್ ಎಸ್ ಡಿ ಎಸ್ ಇನ್ಕ್ಲೂಡ್ ದಿ ಇನ್ಫಾರ್ಮೇಷನ್ ಆನ್ ಎನ್ವೈರನ್ಮೆಂಟಲ್ ಅಜಾರ್ಡ್ಸ್ ಅಸ್ ಆರ್ ಲೀಡ್ ಟು ದಿ ನ್ಯಾಚುರಲ್ ಎನ್ವೈರನ್ಮೆಂಟ್. ಈಗ ಯಾವುದೋ ಒಂದು ಕೆಮಿಕಲ್ಸ್ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ, ಎಲ್ಲ ಆದಮೇಲೆ ನಾವು ಹಾಗೆ ಅದನ್ನು ಹೊರಗಡೆ ಬಿಡಬಾರ್ದು. ಸೊ ವಿ ಆರ್ ಗೋಯಿಂಗ್ ಟು ಟ್ರೀಟ್ಮೆಂಟ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಲೀವ್ ಇಟ್. ಹಾಗಾಗಿ ನೀವು ನೋಡ್ಕೋಬೇಕಾಗತ್ತೆ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಈ ಥರ ವರ್ಡಿಂಗ್ಸಲ್ಲಿ ಕೊಟ್ಟಿರ್ತಾರೆ, ಕೆಲವೊಂದು ಸಲ R1 R2 ಹಾಗೆ ಅಪ್ ಟು R100 ತನಕ ನಿಮಗೆ ನೋಟಿಫಿಕೇಷನ್ ಇದೆ, ಇಂಡಿಕೇಷನ್ಸ್ ಇದೆ. ಒಂದೊಂದು ಒಂದೊಂದು ಮೀನಿಂಗ್ನ ಕೊಡ್ತಾ ಹೋಗುತ್ತೆ. R1 ಅಂತಂದರೆ ಎಕ್ಸ್ಪ್ಲೋಸಿವ್ ಆ್ಯಂಡ್ ಡ್ರೈ, R2 ಅಂತಂದರೆ ರಿಸ್ಕ್ ಆಫ್ ಎಕ್ಸ್ಪ್ಲೋಷನ್ ಬೈ ಶಾಕ್, ಫ್ರಿಕ್ಷನ್, ಫೈರ್ ಆ್ಯಂಡ್ ಅದರ್ ಸೋರ್ಸಸ್ ಆಫ್ ಇಗ್ನಿಷನ್. ಆ ಥರ R10 ಅಂತಂದರೆ ಫ್ಲೇಮಬಲ್. ಸೊ ಹಾಗೆ ಪ್ರತಿಯೊಂದಕ್ಕೂ ತಂದೆ ಆದಂಥ ನಂಬರ್ಗಳನ್ನ ಕೊಟ್ಟಿರ್ತಾರೆ, R ನಂಬರ್ಗಳನ್ನ ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ನೀವೇನು ಮಾಡಬೇಕಾಗತ್ತೆ, ಆ ಕೆಮಿಕಲ್ಸ್ ಏನು ಅಂತ ನೀವು ನೋಡ್ಕೋಬೇಕಾಗತ್ತೆ. ಹಾಗಾಗಿ ಈ ಲಿಸ್ಟ್ ಏನಿದೆಯಲ್ಲ, ಈ ಲಿಸ್ಟ್ಗಳನ್ನೆಲ್ಲ ಏನು ಮಾಡಬೇಕಾಗತ್ತೆ, ನೀವು ಎನ್ಲಾರ್ಜ್ ಮಾಡಿ ಯಾವ ಲ್ಯಾಬ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಆ ಲ್ಯಾಬಲ್ಲಿ ವರ್ಕ್ ಮಾಡೋರು ಎಲ್ಲರಿಗೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇರೋ ಥರ ನೀವು ಅದನ್ನು ಅಲ್ಲಿ ಪ್ಲೇಸ್ ಮಾಡಬೇಕಾಗತ್ತೆ. ಅದೇ ಥರ ಈಗ R25 ಅಂದರೆ ಟಾಕ್ಸಿಕ್ ಫ್ಯಾಲೋಲ್ ಅಂತ ಹೇಳ್ತಾರೆ. ಆ ಥರ R20 ಅಂದರೆ ಹಾರ್ಮ್ಫುಲ್ ಬೈ ಹಿನೇಲ್ ಅಂತ ಇರ್ತಾರೆ. ಹಂಗೆ ಪ್ರತಿಯೊಂದಕ್ಕೂ ತಂದೆ ಆದಂಥ ಅವರು ನಂಬರ್ಗಳನ್ನ ಕೊಡ್ತಾರೆ, ಆ ನಂಬರ್ ಪ್ರಕಾರ ನೀವು ಏನು ಮಾಡಬೇಕಾಗತ್ತೆ ನೋಡ್ಕೋಬೇಕಾಗತ್ತೆ. ಅದೇ ಥರ ಪಾಸಿಬಲ್ ರಿಸ್ಕ್ ಆಫ್ ಇರ್ಯೂಸಿಬಲ್ ಎಫೆಕ್ಟ್ಸ್, ಕಾಂಟ್ಯಾಕ್ಟ್ ವಿತ್ ಆ್ಯಸಿಡ್ಸ್ ಲಿಬ್ರೇಟ್ ವೆರಿ ಟಾಕ್ಸಿಕ್ ಗ್ಲಾಸ್, ಆ ಥರದ್ದು ಅವ್ರು ಏನು ಮಾಡಿರ್ತಾರೆ, ಪ್ರತಿಯೊಂದಕ್ಕೂ R ನಂಬರ್ಗಳನ್ನ ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ನೀವು ಏನು ಮಾಡಬೇಕಾಗತ್ತೆ ನೋಡ್ಕೋಬೇಕಾಗತ್ತೆ. ಇದು ಎಲ್ಲ ಜೊತೆಗೆ ವೆರಿ ಇಂಪಾರ್ಟೆಂಟ್ ಏನಂದರೆ ಎಮ್ ಎಸ್ ಡಿ ಎಸ್ ಎಲ್ಲಿರುತ್ತೆ ಅದನ್ನು ನೀವು ದೊಡ್ಡದಾಗಿ ಬರ್ದಾದ್ರೂ ಹಾಕ್ಬೋದು, ಅಥವಾ ಟೈಪ್ ಮಾಡಾದರೂ ಎಲ್ಲ ಲ್ಯಾಬ್ಗಳಲ್ಲಿ ಯಾರು ಎಲ್ಲಿ ವರ್ಕ್ ಮಾಡ್ತಾರಲ್ಲ ಅಲ್ಲಿ ನೀವು ಹಾಕಲೇಬೇಕಾಗತ್ತೆ. ಇಟ್ಸ್ ಇನ್ ದಿ ಫಾರ್ಮ್ ಆಫ್ ಎ ಡೇಟಾ ಶೀಟಲ್ಲಿ ಹಾಕಬೇಕಾಗತ್ತೆ. ಯಾವತ್ತು ಬಂತು, ಅದ್ರ ನೇಮ್ ಏನು, ಯಾವತ್ತು ಬಂತು, ಅದರದ್ದು ಕೆಮಿಕಲ್ ಹಜಾರ್ಡ್ಸ್ ಏನಿದೆ. ಬಿಕಾಸ್ ಇಫ್ ಅನ್ನೋನ್ ಪರ್ಸನ್ ಕಮ್ ಅಂಡ್ ವರ್ಕ್ ಆನ್ ದಟ್ ಪರ್ಟಿಕ್ಯುಲರ್ ಲ್ಯಾಬ್, ಯು ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಅಲ್ಲಿ ಏನಾಗ್ತಾ ಇದೆ, ಏನಿದೆ, ಅದನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ. ಸೊ ಯು ಹ್ಯಾವ್ ಟು ಟೇಕ್ ಮ್ಯಾಕ್ಸಿಮಮ್ ಪ್ರಿಕಾಷನ್. ಪರ್ಟಿಕ್ಯುಲರ್ಲಿ ಕೆಮಿಸ್ಟ್ರಿ ಲ್ಯಾಬಲ್ಲಿ ಏನಾಗುತ್ತೆ, ನೀವು ಮ್ಯಾಕ್ಸಿಮಮ್ ಪ್ರಿಕಾಷನ್ ತೊಗೊಳ್ಳಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಇನ್ ಆರ್ಡರ್ ಟು ಕ್ಯೂರ್ ದಿ ಡಿಸೀಸ್, ಆ ಕಾಯಿಲೆ ಬಂದಾಗ ನಾವು ವಾಸು ಮಾಡ್ಕೊಳೋಕ್ಕಿಂತ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳಿದಂಗೆ, ಅದು ಪ್ರಿವೆನ್ಷನ್ ಮಾಡೋಕ್ಕೆ ಆ ಡೇಂಜರಸ್ ಇದೆಲ್ಲ ಆಗುತ್ತೆ. ಅದರ ಥರ ನಾನು ಯಾವ ರೀತಿ ನೋಡ್ಕೋಬೇಕು, ನೋಡ್ಕೋಬೇಕು ಅಂದರೆ ಅದಕ್ಕೆ ಯಾವ ರೀತಿಯಾದ ರೂಲ್ಸ್ ಇದೆ, ಯಾವ ರೀತಿಯಾದ ರೆಗ್ಯುಲೇಷನ್ಸ್ ಇದೆ, ದಟ್ ಐ ಆಮ್ ಗೋಯಿಂಗ್ ಟು ಫಾಲೋ. ಸೊ ಈ ರೀತಿಯಾಗಿ ಮಾಡಿ ನಾವೇನು ಮಾಡಬೇಕಾಗತ್ತೆ, ಆ ಡೇಟಾ ಶೀಟ್ನ ಮಾಡಿ ಅದು ಎಲ್ಲಿ ಇನ್ಕ್ಲೂಡ್ ಆಗಿದೆ, ಎಲ್ಲಿ ಇದೆ, ಆ ಯಾವ ಪ್ಲೇಸಲ್ಲಿದೆ, ಸ್ಟಿಕ್ ಮಾಡಿದಿರಾ, ಫೈಲಲ್ಲಿ ಇಟ್ಟಿದ್ದೀರಾ, ಎಲ್ಲಿಟ್ಟಿದ್ದೀರಾ, ಆ ಲ್ಯಾಬಲ್ಲಿ ವರ್ಕ್ ಮಾಡೋ ಪ್ರತಿಯೊಬ್ಬರಿಗೂ ಅದು ಗೊತ್ತಿರೋ ಥರ ನೀವು ನೋಡ್ಕೋಬೇಕಾಗತ್ತೆ. ಈ ರೀತಿಯಾದಂಥ ಎಲ್ಲ ಪ್ರಿಕಾಷನ್ಸ್ ತೊಗೊಂಡು ನೀವು ಲ್ಯಾಬಲ್ಲಿ ಮಾಡ್ತಾ ಹೋದರೆ ಸೊ ನಿಮಗೆ ಆಕ್ಸಿಡೆಂಟ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಆಕ್ಸಿಡೆಂಟ್ ಕಡಿಮೆ ಆಗ್ತಾ ಹೋಯಿತು ಅಂತಂದರೆ ಪ್ರಾಬ್ಲಮ್ ಇಲ್ಲ, ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಪ್ರತಿ ಸಲ ನೀವು ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಇಮಿಡಿಯೆಟ್ಲಿ ವಿ ಶುಡ್ ರಶ್ ಟು ದಿ ಹಾಸ್ಪಿಟಲ್. ಹಾಸ್ಪಿಟ್ಲಿಗೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಏಡ್ ಏನು ಮಾಡಬೇಕಾಗತ್ತೆ, ಯಾವ ಕೆಮಿಕಲ್ ಇದೆಯಲ್ಲ, ಕೆಮಿಕಲ್ ಬಾಟ್ಲ್ ಮೇಲೇ ಎಮ್ ಎಸ್ ಡಿ ಎಸ್ ಇರುತ್ತೆ. ಸೊ ಯಾವ ಪ್ರಿಕಾಷನ್ಸ್ ತೊಗೋಬೇಕು, ಆ ಪ್ರಿಕಾಷನ್ಸ್ ತೊಗೊಂಡ್ಮೇಲೆ ಇಮಿಡಿಯೆಟ್ಲಿ ವೇರ್ ವಿ ಹ್ಯಾವ್ ಟು ಗೋ, ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಬ್ರೋಮಿನ ಹೇಗೆ ಪ್ರಿಪೇರ್ ಮಾಡೋದು, ಅದನ್ನು ಹೇಗೆ ಸ್ಟೋರ್ ಮಾಡೋದು, ಅದಕ್ಕೆ ಎಮ್ ಎಸ್ ಡಿ ಎಸ್ ಏನಿರುತ್ತೆ, ಹಾಗೆ ಪ್ರತಿಯೊಂದು ಕೆಮಿಕಲ್ಸ್, ಡೇಂಜರಸ್ ಕೆಮಿಕಲ್ಸ್ ಆರ್ ಅಜಾರ್ಡಿಯಸ್ ಕೆಮಿಕಲ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್ ಇನ್ ದಿ ಲ್ಯಾಬ್,
ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ನಾನು ಅದರಲ್ಲಿ ಕೊಡಬೇಕಾಗತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.